ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಜೂನಿ ಇದೇ ಫೆಬ್ರವರಿ 9ಕ್ಕೆ ರಿಲೀಸ್ ಆಗ್ತಾ ಇದೆ ಸಿನಿಮಾದ ನಿರ್ಮಾಪಕರು ಮತ್ತು ನಿರ್ದೇಶಕರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ವೈಭವ್ ಸರ್ ನಮಸ್ಕಾರ. ನಮಸ್ಕಾರ. ಮೋಹನ್ ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದಾರೆ ಇಬ್ಬರು? ಚೆನ್ನಾಗಿದೆ. ನಿಮ್ಮಿಬ್ಬರ ಮೊದಲ ಪ್ರಯತ್ನ ಹಾಂ ಒಗ್ಗೂಡಿಕೆಯಿಂದ ಜೂನಿ 9ಕ್ಕೆ ರಿಲೀಸ್ ಆಗ್ತಿದೆ. ತುಂಬ ಕ್ವಶನ್ಸ್ ಇದೆ ಸರ್ ಇಬ್ರಿಗೂ ಕೂಡ. ಮೊದಲನೇದಾಗಿ ನಿಮಗೆ ಒಬ್ಬ ಡೆಬ್ಯೂಟಿಂಗ್ ಡೈರೆಕ್ಟರ್ ಕೆಲವೊಂದಿಷ್ಟು ಥಾಟ್ಸ್ ಇಟ್ಕೊಂಡು ಬರ್ತಾರೆ ನಾನು ಈ ಥರದ ಸಿನಿಮಾ ಮಾಡಬೇಕು ಅಂತ, ಬಟ್ ಅನ್ಕೊಂಡಿದ್ದ ಥಾಟ್ಸ್ ಅದಕ್ಕೆ ಒಪ್ಪಿಗೆ ಕೊಡುವಂಥ ನಿರ್ಮಾಪಕರು ಸಿಗಲ್ಲ. ಎಸ್ಪೆಷಲಿ ಈ ಥರದ ಒಂದು ಸ್ಪ್ಲಿಟ್ ಪರ್ಸ್ನಾಲಿಟಿ, ಈ ಥರದ ಒಂದು ಕ್ಯಾರೆಕ್ಟರ್ ಬೇಸಿಸ್ ಮೇಲೆ ಒಂದು ಸಿನಿಮಾ ಬರ್ತಿದೆ ಅಂದಾಗ ಕಮರ್ಷಿಯಲ್ ವರ್ಕೌಟ್ ಆಗಲ್ಲ ಅಥವಾ ಇದನ್ನ ಮಾಡ್ಬೋದು ಅನ್ನೋದು ಎಲ್ಲರಲ್ಲೂ ಒಳಕಿರುತ್ತೆ. ಸೊ ಅದನ್ನು ಎಲ್ಲದನ್ನು ಮೆಟ್ಟಿ ನಿಂತು ಸಿನಿಮಾ ಬರ್ತಾ ಇದೆ. ಸೊ ಮೊದಲನೇಗೆ ನೀವು ನಿರ್ಮಾಪಕರನ್ನ ಅಪ್ರೋಚ್ ಮಾಡಿದ್ದು ಹೇಗೆ, ಕತೆ ಹುಟ್ಟಿದ್ದು ಹೇಗೆ ಹೇಳಿ. ಸೊ ಇದ್ರ ಬಗ್ಗೆ ನನಗೆ ಎರಡಿದೆ, ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸು, ಒಂದು ನನ್ನ ಫಿಲಾಸಫಿ ಏನು ಅಂತ. ಸೊ ನನ್ನ ಫಿಲಾಸಫಿ ಬಗ್ಗೆ ಹೇಳ್ಬೇಕಂದ್ರೆ, ಇವಾಗ ನನ್ನ ಫ್ರೆಂಡ್ ಒಬ್ಬ ಇಂಜಿನಿಯರ್ ಇದ್ದಾನೆ, ಅವನು ಮನೆ ವರ್ಕ್ ಮಾಡ್ತಿರ್ಬೇಕಾದ್ರೆ ಇದನ್ನು ಕಡಿಮೆ ಮಾಡಿದ್ರೆ ಎಫಿಷಿಯನ್ಸಿ ಇನ್ಕ್ರೀಸ್ ಆಗುತ್ತೆ, ಈ ಫಾರ್ಮುಲಾ ಹಾಕಿದ್ರೆ ಹಿಂಗಾಗುತ್ತೆ ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಲ್ಲ. ಅವ್ನು ನನ್ನ ಕಡೆ ತಿರುಗಿ, ಇವಾಗ ನೀನು ಸಿನಿಮಾ ಮಾಡ್ತಿದ್ಯಲ್ಲ, ಈ ಸಿನಿಮಾಲಿ ಇದು ವರ್ಕ್ ಆಯಿತು, ಈ ಸಿನಿಮಾದಲ್ಲಿ ಇದು ವರ್ಕ್ ಆಯಿತು, ಈ ಸಿನಿಮಾಲಿ ಇದು ವರ್ಕ್ ಆಯಿತು, ಇದನ್ನು ತೊಗೊಂಡು ನೀನು ಜಾಯ್ನ್ ಮಾಡಿ ಏನಕ್ಕೆ ಸಿನಿಮಾ ಮಾಡಬಾರ್ದು ನೀನು ಅಂತ ಕೇಳಿದ. ಬಟ್ ನನಗೇನು ಅನಿಸಿದಂತಂದ್ರೆ, ಈ ಕಮರ್ಷಿಯಲ್ ಒಂದು ಫಾರ್ಮುಲಾ ಫಾರ್ ಸಕ್ಸಸ್ ಅಂತೆಲ್ಲ ಅಂದ್ಕೊಂಡು ನಾವು ಸಿನಿಮಾ ಮಾಡಕ್ಕೆ ಹೋದ್ರೆ ಅದು ಕಲೆ ಆಗಲ್ಲ. ಅದು ಒಂದು ಮ್ಯಾಥ್ಸ್ ಈಕ್ವೇಷನ್, ಒಂದು ಫಾರ್ಮುಲಾ, ಒಂದು ಬಿಸ್ನೆಸ್ ಸ್ಟ್ರಕ್ಚರ್ ಆಗುತ್ತೆ. ಯಾರೂ ನಾನು ಒಂದು ಹಿಟ್ ಸಿನಿಮಾ ಮಾಡ್ತೀನಿ ಅಂತ ಅಂದುಕೊಂಡು ಮಾಡೋದಕ್ಕೆ ಅದು ನನಗೆ ಆಗಲ್ಲ ಅಂತ, ಅಟ್ಲೀಸ್ಟ್ ನನಗಾಗಲ್ಲ ಅಂತ ನನಗೆ ಅನಿಸಿತ್ತು. ಇದು ತುಂಬ ಕೌಂಟರ್ ಇಂಟ್ಯೂಟಿವ್ ಅಂದರೆ, ಇವಾಗ ಒಂದು ವೇವ್ ಬರ್ತಿದೆ ಅಂತಂದರೆ ಎಲ್ಲರದೂ ಆ ವೇವ್ನ ಆಚೆ ಕಡೆ ಹೋಗಬೇಕು ಅಂತಲೇ ಇಂಟ್ಯೂಷನ್ ಹೇಳುತ್ತೆ. ಬಟ್ ಸಿನಿಮಾ ಮಾಡಬೇಕಾದ್ರೆ ಇಂಟ್ಯೂಷನ್ ಏನಂದರೆ ಆ ವೇವ್ ಅಗೇನ್ಸ್ಟ್ ಈಜಬೇಕು, ಆವಾಗಲೇ ನಿಮಗೆ ಆ ಡೆಸ್ಟಿನೇಷನ್ ರೀಚ್ ಆಗುತ್ತೆ ಅಂತ ಅನ್ಸೋದು. ಸೊ ನನ್ನ ಥಾಟ್ ಪ್ರೊಸೆಸ್ ಅದು, ಕಲೆ ಎಕ್ಸ್ಪ್ರೆಷನ್ ಒಂದು ಆರ್ಟ್ ಅಂದ್ರೇ ನಾವು ಆ ರೀತಿ ಮಾಡಬೇಕು ಅಂತ ನನ್ನ ಬಿಲೀಫ್. ಬುಕ್ಸ್ ಓದಿ, ಬುಕ್ಕಲ್ಲಿ ಈ ಸ್ಟ್ರಕ್ಚರ್ ಇದೆ, ಆ ಸ್ಟ್ರಕ್ಚರ್ನ ಅಪ್ಲೈ ಮಾಡಿ ಬರೀಬೇಕು, ಅದು ನಾನು ನಂಬಲ್ಲ. ಅಫ್ಕೋರ್ಸ್ ಬುಕ್ಸ್ ಓದಬೇಕು, ಅದು ಏನಿದೆ ಅಂತ ಅರ್ಥ ಮಾಡ್ಕೋಬೇಕು, ಆ ರೂಲ್ಸ್ನ ಬ್ರೇಕ್ ಮಾಡಬೇಕು. ಸೊ ಅದು ನನ್ನ ಥಾಟ್ ಪ್ರೊಸೆಸ್. ಇವಾಗ ಪ್ರೊಡ್ಯೂಸರ್ ಪಿಚ್ ಅನ್ನೋ ಈ ಪ್ರೊಸೆಸ್ಗೆ ಬರೋದಕ್ಕೆ ಹೋದರೆ ಎರಡು ರೀತಿ ಇದ್ದು ನಾನು ಫೇಸ್ ಮಾಡಿದ್ದು. ಒಂದು ಕಡೆಯಿಂದ ಸಬ್ಜೆಕ್ಟ್ ಅರ್ಥ ಆಗದೇ ಇರೋರು, ಆಮೇಲೆ ಫೀಮೇಲ್ ಕ್ಯಾರೆಕ್ಟರ್ಗೆ ಇಷ್ಟು ಇಂಪಾರ್ಟೆನ್ಸ್ ಇದೆ, ಅದು ವರ್ಕೌಟ್ ಆಗುತ್ತಾ, ಸ್ಟಾರ್ ಸಿನಿಮಾ ಅಲ್ಲ ಅಥವಾ ದೊಡ್ಡ ಫೈಟ್ ಸೀಕ್ವೆನ್ಸ್ ಇಲ್ಲ, ಆ ಕ್ಯಾಟಗರಿನಲ್ಲಿ ಒಂದಿತ್ತು. ಇನ್ನೊಂದು ಕ್ಯಾಟಗರಿನಲ್ಲಿ ಸಿನಿಮಾ ಅಂದರೆ ಯು ಎಸ್ ಪಿ ತುಂಬ ಚೆನ್ನಾಗಿದೆ ನಮ್ಮದು, ಅಂದರೆ ಮಾರ್ಕೆಟಬಲ್ ಪೋರ್ಷನ್ ತುಂಬ ಹೈ ಇದೆ, ಸೊ ಮಾರ್ಕೆಟಿಂಗ್ಗೆ ನಮಗೆ ತುಂಬ ಪಾಯಿಂಟ್ಸ್ಗಳಿದೆ ಈ ಥರ ಮಾಡಿದ್ದೀವಿ ಅಂತ ಹೇಳೋದಕ್ಕೆ. ಸೊ ಅಲ್ಲಿಂದ ಏನು ಚಾಲೆಂಜಸ್ ಬಂತು ಅಂತಂದರೆ, ಕತೆ ಚೆನ್ನಾಗಿದೆ, ಐಡಿಯಾ ಚೆನ್ನಾಗಿದೆ, ಆದರೆ ಕನ್ನಡದಲ್ಲಿ ಬೇಡ, ಬೇರೆ ಭಾಷೆಯಲ್ಲಿ ಮಾಡೋಣ ಅನ್ನೋ ರೀತಿ ನನಗೆ ಫೀಡ್ಬ್ಯಾಕು ಸುಮಾರು ಬಂದಿತ್ತು. ಸೊ ಈ ಎರಡು ಚಾಲೆಂಜಸ್ ಮಧ್ಯೆ ನಾನು ತುಂಬ ಕ್ಲಿಯರ್ ಆಗಿ ಏನು ಅನ್ಕೊಂಡಿದ್ದೆ ಅಂದರೆ, ಈ ಕತೆ, ಈ ಸಿನಿಮಾ ಮಾಡಿದ್ರೆ ನಾನು ಕನ್ನಡದಲ್ಲೇ ಮಾಡೋದು, ನನ್ನ ಮೊದಲನೇ ಸಿನಿಮಾ ಕನ್ನಡದಲ್ಲೇ ಇರೋದು ಅನ್ನೋ ಕ್ಲಾರಿಟಿ ನನಗಿತ್ತು. ಸೊ ಆ ರೀಸನ್ಸಿಂದ ನಾನು ಹುಡುಕ್ತಾ ಹೋದೆ. ಆಮೇಲೆ ಕೊನೆಗೆ ಮೋಹನ್ ಸರ್ ಅವರು ಸಿಕ್ಕಿದ್ರು, ಅವರು ಮಾಡೋದಕ್ಕೆ ಮುಂದೆ ಬಂದರು. ಸರ್ ತುಂಬ ಚೆನ್ನಾಗಿ ಹೇಳಿದ್ರು ಅವರು ಸ್ಟ್ರಾಟಜೀಸ್ ಏನು, ವಾಟ್ ಈಸ್ ಸಿನಿಮಾ ಅನ್ನೋದು. ನೀವು ಇವರಿಗೆ ನಿರ್ಮಾಪಕರಾಗಿ ಕೈ ಜೋಡಿಸೋದಕ್ಕೆ ಕೆಲವೊಂದಿಷ್ಟು ಕಾರಣಗಳಿರುತ್ತೆ. ಯಾಕೆಂದರೆ ಮೊದಲ ಸಿನಿಮಾ, ಮೊದಲನೇ ಬಾರಿಗೆ ನೀವು ನಿರ್ಮಾಪಕರಾಗಿ ಹಣ ಹೂಡಿಕೆ ಮಾಡ್ತಿದ್ದೀರ, ನಿಮ್ಮ ತಲೆಯಲ್ಲೂ ಒಂದಿಷ್ಟು ಓಡ್ತಾ ಇರುತ್ತೆ, ಆಗ್ಬೋದಾ ಬೇಡವಾ ಅನ್ನೋದು ನಿಮ್ಮೊಂದು ಪರ್ಸ್ನಲ್ ಒಂದು ಇರುತ್ತೆ. ಸೊ ಜೂನಿ ಸಿನಿಮಾಗೆ ನಿರ್ಮಾಪಕರಾಗಿರೋದಕ್ಕೆ ಕಾರಣಗಳು. ಸರ್ ಫಸ್ಟ್ ಆಫ್ ಆಲ್ ನಾನು ಹೊಸದಾಗಿ ನನ್ನ ಪ್ರೊಫೆಷನ್ ಶುರು ಮಾಡಿದೆ. ನಾನು ಬೇಸಿಕಲಿ ಆರ್ಕಿಟೆಕ್ಚರು, ಸ್ಟ್ರಕ್ಚರ್ ಇಂಜಿನಿಯರು ಬೈ ಹಾಬಿ, ಆಮೇಲೆ ಆರ್ಟಿಕಲ್ಚರಿಸ್ಟ್, ಆಮೇಲೆ ಸಣ್ಣ ಪುಟ್ಟ ಕಾನೂನು ಬರೆಯೋದು. ಏನಾಗತ್ತೆ, ಎಲ್ಲೋ ಒಂದು ಮೊದಲಾಗಬೇಕು. ಹೌದೌದು. ಇವಾಗ ಎಕ್ಸ್ಪೀರಿಯನ್ಸ್ಡು ಒಂದೇ ಕತೆಗಳು ಒಂದೇ ಇದು ಹೇಳೋದು ಕಾಮನ್ ಆಗಿರುತ್ತೆ. ಕಮರ್ಷಿಯಲ್ ಆಗಿ ಎಲ್ಲ ನೋಡ್ತಾನೆ ಹೋದಾಗ ಜೀವನದಲ್ಲಿ ಇದಾಗಲ್ಲ. ಏನೋ ಒಂದು ಕಲೆಗೆ ಒಂದು ಪ್ರೋತ್ಸಾಹ ಅಂತೂ ಕೊಡಲೇಬೇಕು. ಅಕ್ಕಿನ ದುಡ್ಡು ಬರುತ್ತೆ ಬರಲ್ಲ ಅದು ಸೆಕೆಂಡ್ರಿ, ಫಸ್ಟ್ ಒಂದು ಸಂದೇಶ ಹೋಗ್ಬೇಕು ಸಮಾಜಕ್ಕೆ. ಆ ಒಂದು ಸಂದೇಶ ಕೊಡೋದಕ್ಕೆ ಇವರೆಲ್ಲ ಏನು ಮಾಡಿದ್ರು, ಎಲ್ಲ ಪ್ರಾಗಲ್ಲಿ ಇವರೆಲ್ಲ ಒಂದೇ ಬ್ಯಾಚ್ ಹುಡುಗರು ಎಲ್ಲ ಮಾಡ್ತೀವಿ ಅಂತ ಇದು ಮಾಡಿದ್ರು. ನಾನು ನನ್ನ ಪ್ರೊಫೆಷನ್ ಶುರು ಮಾಡಿದಾಗ ನನಗೂ ಇದೇ ಥರ ಹಿರಿಯರು ಎಂಕರೇಜ್ ಮಾಡಿ, ನನಗೇನು ಗೊತ್ತಿಲ್ಲದೆ ಇದ್ದಾಗ ನನ್ನ ಪ್ರೊಫೆಷನ್ ಶುರು ಮಾಡಿದ್ದು. ಓಕೆ. ಸೊ ಅದೇ ಥರ ಈ ಹುಡುಗರುಗಳು ಏನೋ ಒಂದು ಎನ್ಕರೇಜ್ಮೆಂಟ್, ಯಾರಿಗೋ ಯಾರೋ ಕಡೆಯಿಂದ ಒಂದು ಎನ್ಕರೇಜ್ಮೆಂಟ್ ಆಗೋದು, ವೈಕಂಡ್ ನಾನೇ ಯಾಕೆ ಮಾಡಬಾರ್ದು ಶುರು ಮಾಡಿದ್ವಿ.
ಕತೆ ಕೇಳಿದ್ರೆ ಡಿಫ್ರೆಂಟ್ ಆಗಿತ್ತು. ಈವನ್ ಒರಿಜಿನಲ್ ಜೂನಿಯೂ ಭೇಟಿ ಮಾಡಿದ್ವಿ, ಅದು ಮಲ್ಟಿಪಲ್ ಕ್ಯಾರೆಕ್ಟರ್ ಅವರು. ಸೊ ಒಂದು ಪ್ರಯತ್ನ ಕೊಡೋಣ ಅಂತಂತ ಹೇಳಿ ಶುರು ಮಾಡಿದ್ದೆ. ಸರ್, ನೀವು ಹೇಳಿದ್ರಿ ನಿಮ್ಮ ಹಿಂದಿನ ಲೈನಲ್ಲಿ ಕತೆ ತುಂಬ ಚೆನ್ನಾಗಿದೆ ಬಟ್ ಕನ್ನಡದಲ್ಲಿ ಬೇಡ, ಬೇರೆ ಕಡೆ ಮಾಡೋಣ ಅಂತ. ಯಾಕೆ ಕನ್ನಡದಲ್ಲಿ ಅಂದರೆ ಕನ್ನಡದ ನಿರ್ಮಾಪಕರು ಈ ಥರದ ಒಂದು ಎಕ್ಸ್ಪೆರಿಮೆಂಟ್ ಅಂತ ಹೇಳೋಕೆ ನನಗೇನು ಗೊತ್ತಾಗ್ತಿಲ್ಲ. ಯಾಕಂದರೆ ಹಂಗನಾಗಿದ್ರೆ ಪ್ರತಿಯೊಂದು ಕಮರ್ಷಿಯಲ್ ಸಿನಿಮಾನು ಎಕ್ಸ್ಪೆರಿಮೆಂಟ್ ಆಗುತ್ತೆ, ಬಿಕಾಸ್ ಇಟ್ಸ್ ರಿಪೀಟಿಂಗ್ ಅಂತ. ರಿಪೀಟ್ ಆಗ್ತಿದೆ ಅಂದರೆ ಇದು ಎಕ್ಸ್ಪೆರಿಮೆಂಟೇ, ಮತ್ತೆ ರಿಪೀಟ್ ಆದ್ರೂ ಜನ ನೋಡಲ್ಲ. ಬಟ್ ಹಂಗೆ ಇರಬೇಕಾದ್ರೆ ಈ ಥರದ ಒಂದು ಹೊಸ ಸಬ್ಜೆಕ್ಟ್ನ, ಹೊಸ ವಿಭಿನ್ನವಾದ ಎಕ್ಸ್ಪೀರಿಯನ್ಸ್ ಕೊಡುವಂಥ ಸಿನಿಮಾಗಳನ್ನ ನಿರ್ಮಾಪಕರು ಮಾಡದೇ ಇರೋದಕ್ಕೆ ಹಿಂದೇಟ್ ಹಾಕೋದಕ್ಕೆ ನಿಮ್ಗೇನಾದರೂ ಕಾರಣಗಳು ಗೊತ್ತಾ ಯಾಕೆ ಅಂತ? ಅದು ನಾನು ಹೇಳಬೇಕಾಗಲ್ಲ, ಬಟ್ ನನಗನ್ಸಿದ್ದು ಕನ್ನಡದಲ್ಲಿ ಎಕ್ಸ್ಪೆರಿಮೆಂಟಲ್ ಸಬ್ಜೆಕ್ಟ್ಗಳು ಜಾಸ್ತಿ ರಿಸೀವ್ ಮಾಡ್ತಾರೆ. ಇವಾಗ ಲೂಸಿ ಆಗಲಿ ಅಥವಾ ಒಂದು ಮೊಟ್ಟೆಯ ಕತೆ, ಇದೆಲ್ಲ ಕರ್ನಾಟಕದಲ್ಲಿ ಬಂದಿರೋ ಸಿನಿಮಾಗಳು ಆಚೆ ಕಡೆ ಜನ ಬಂದು ನೋಡ್ತಿರೋದು. ಸೊ ಅದು ಒಂದು ರೀಸನ್ ನಾನು ಕನ್ನಡದಲ್ಲೇ ಮಾಡಬೇಕನ್ನೋದು. ಆಮೇಲೆ ಪ್ರೊಡ್ಯೂಸರ್ಗಳು ಏನಕ್ಕೆ ಅದು ನಾನು ಹೇಳೋದಕ್ಕಾಗಲ್ಲ. ಸರ್, ನಮ್ದು ಏನಂದರೆ ಎವ್ರಿ ಬಿಲ್ಡಿಂಗ್ ಈಸ್ ಎ ಇಂಡಿವಿಜುವಲ್ ಡಿಸೈನ್. ಅದೇ ಥರ ಎವ್ರಿ ಮೂವಿ ಈಸ್ ಇಂಡಿವಿಜುವಲ್ ಥಿಂಕಿಂಗ್ ಇರುತ್ತೆ, ಸ್ಟೋರಿ ಇರುತ್ತೆ. ಹೌದು, ಪ್ರೇಕ್ಷಕರು ಯಾವ ಥರ ನೋಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದೇ ಥರ ನಮ್ಮ ಕ್ಲೈಂಟ್ಗಳು ಅಷ್ಟೇ, ಇವರು ಇಂಡಿವಿಜುವಲ್ ಕ್ಯಾರೆಕ್ಟರ್ ಏನಿರುತ್ತೆ ಅವ್ರಿಗೆ ಸೂಟ್ ಆಗಿ ನಾವು ಮಾಡ್ತಾ ಇರ್ತೀವಿ. ಅದೇ ಥರ ಡೈರೆಕ್ಟ್ರು ನಾವು ಇವತ್ತಿನ ಪ್ರೆಸೆಂಟ್ ಸಿಚುಯೇಷನ್ಗೆ ಏನು ಬೇಕೋ, ಹಾಡುಗಳಿರ್ಬೋದು, ಸ್ಟೋರಿ ಇರ್ಬೋದು, ಡೈಲಾಗ್ಸ್ ಇರ್ಬೋದು, ಡಿಫ್ರೆಂಟಾಗಿ ಮಾಡಿದ್ದಾರೆ, ಜನಗಳು ಒಪ್ಕೋಬೋದು ಅನ್ನೋ ಒಂದು ನಂಬಿಕೆ ಮೇಲೆ ನಾವು. ಇವರು ನಿಮಗೆ ಪರಿಚಯ ಆಗಿದ್ದು ಫಸ್ಟ್ ಟೈಮ್ ಕತೆ ಹೇಳಕ್ಕೆ ಬಂದಾಗಲೇ? ಹೌದು. ಸೊ ಹೊಸಬ್ರಿಗೆ ಫಸ್ಟ್ ಟೈಮ್ ಮನೆ ಹಾಕಿದ್ರೆ. ಸರ್ ಹೇಳಿ, ಪಾತ್ರದ ಕ್ಯಾರೆಕ್ಟರೈಸೇಷನ್ ನನಗೆ ತುಂಬ ಇಷ್ಟ ಆಯಿತು. ಎಸ್ಪೆಷಲಿ ಜೂನಿ ಪಾತ್ರದ ಒಂದು ಟೀಸರ್ ಏನಿದೆ ಅದು ನನಗೆ ತುಂಬ ಇಷ್ಟ ಆಯಿತು ಪರ್ಸ್ನಲಿ. ಯಾಕೆಂದರೆ ಪೃಥ್ವಿ ಸರ್ ವಾಯ್ಸ್ ಓವರ್ ಬರುತ್ತೆ, ಒಂದು 40-45 ಸೆಕೆಂಡ್ಸ್ ಇರುವಂಥ ಇದಿದೆ, ಅದರಲ್ಲಿ ಒಂದು 20 ಸೆಕೆಂಡ್ಸಲ್ಲಿ ಒಂದು ಡ್ರಾಫ್ಟ್ ಥರ ಕಾಣುತ್ತೆ, ಸೆಕೆಂಡ್ ಒಂದು 20 ಸೆಕೆಂಡ್ ಹಾಫ್ತಲ್ಲಿ ಇನ್ನೊಂದು ಡ್ರಾಫ್ಟ್ ಥರ ಕಾಣುತ್ತೆ, ಎರಡು ಕಡೆನೂ ಡಿಫ್ರೆಂಟ್ ಶೇಡ್ಸ್ ಕಾಣುತ್ತೆ. ಸೊ ಆ ಥಾಟ್ ನನಗೆ ತುಂಬ ಇಷ್ಟ ಆಯಿತು. ಸೊ ಅದ್ರ ಬಗ್ಗೆ ಎಸ್ಪೆಷಲಿ ನಾನು. ಸೊ ನೀವು ಇದು ನೋಟಿಸ್ ಮಾಡಿದಿರಾ ನೋಟಿಸ್ ಮಾಡಿದ್ವಾ ನನಗೆ ಗೊತ್ತಿಲ್ಲ. ಸೊ ಜೂನಿ ಪಾರ್ಟ್ ಫಸ್ಟ್ ಹಾಫ್ ಏನಿದೆಯಲ್ಲ ಡೈಲಾಗ್ಸ್, ಒಂದು ಲೈನ್ ಸೆಕೆಂಡ್ ಲೈನ್ ಥರ್ಡ್ ಲೈನ್ ಫೋರ್ತ್ ಲೈನ್, ಸೊ ಫೋರ್ತ್ ಲೈನ್ ಥರ್ಡ್ ಲೈನ್ ಸೆಕೆಂಡ್ ಲೈನ್ ಫಸ್ಟ್. ಹೌದೌದು, ರಿವರ್ಸ್. ಹೌದೌದು, ಅದ ಎಸ್ ಎಸ್ ಅದನ್ನ ನೋಟಿಸ್ ಮಾಡಿದೆ ನಾನು. ಎಸ್. ಸೊ ಇದು ಜಾಸ್ತಿ ರಿವೀಲ್ ಮಾಡದೆ ಹೇಗೆ ಹೇಳಿದಂತ ಯೋಚನೆ ಮಾಡ್ತಾ ಇದ್ದೀನಿ. ಇದೊಂಥರ ಸೊ ಎರಡು ಟೀಸರ್ಗಳನ್ನ ಆಚೆ ಕಡೆ ನೀವು ನೋಡಿದ್ರೆ ಒಂದು ಕಾಮನ್ ಥೀಮ್ ಏನು ಪ್ಲಗ್ ಮಾಡ್ತಿದೆ ಅಂತಂದರೆ ಜೂನಿ ಆ ಒಂದು ಬಾಡಿಗೆ, ಆ ಫಿಸಿಕಲ್ ಸೆಲ್ಫ್ಗೆ ಪಾರ್ಥ ಮೇಲೆ ಏನು ಇಂಪ್ರೆಷನ್ ಇದೆ, ಸೊ ಆ ಬಾಡಿ ಒಳಗಡೆ ಜೂನಿ ಇದ್ದಾಳೆ, ಮಾನ್ಸಿ ಇದ್ದಾಳೆ, ಅವರಿಬ್ಬರ ಮಧ್ಯೆ ಕಾನ್ವರ್ಸೇಷನ್, ಆ ಎರಡು ವಾಯ್ಸ್ ಇರೋದು, ಅವರಿಬ್ಬರು ಏನು ಮಾತಾಡ್ತಿದ್ದಾರೋ ಅದು ಪಾರ್ಥ ಬಗ್ಗೆ, ಆ ಪಾರ್ಥ ವಿಜುವಲ್ಸು. ಅದೇ ಜೂನಿ ಸೈಡ್ ಇವಾಗ ಅದೇ ಕಾನ್ಸೆಪ್ಟ್ ಅಲ್ಲಿ ಪಾರ್ಥ ಜೂನಿ ಬಗ್ಗೆ ಏನ್ ಅನ್ಕೊಂತಿದ್ದಾನೆ, ಸೊ ಅವನು ಅವಳ ಬಗ್ಗೆ ಎರಡು ಪರ್ಸ್ಪೆಕ್ಟಿವ್, ಸೊ ವರ್ಡ್ಸ್ ಅವನ ಬಾಯಿಂದ ಬರ್ತಿರೋ ಪದಗಳು ಸೇಮ್ ಇದ್ರು ಆ ಇಮೋಷನ್ ತುಂಬಾ ಡಿಫ್ರೆಂಟ್ ಅನ್ನೋ ಐಡಿಯಾಯಿಂದ ಮಾಡ್ಕೊಂಡಿದ್ದು. ಆ ಕಾಂಟ್ರಾಸ್ಟ್ ತೋರಿಸ್ಬೇಕಿತ್ತು, ಏನಕ್ಕಂದ್ರೆ ಇವಾಗ ಸುಮಾರು ಜನ ಹೇಳ್ತಾರೆ ನಂಗೆ ಸ್ಪ್ಲಿಟ್ ಪರ್ಸನಾಲಿಟಿ ಇದೆ, ಮನೇಲಿ ಇದ್ದಂಗೆ ಆಚೆ ಕಡೆ ಇರಲ್ಲ ಆ ಥರದ್ದು. ಸೊ ಅಫ್ಕೋರ್ಸ್ ಒಬ್ಬೊಬ್ರು ಒಂದೊಂದು ಪ್ಲೇಸಲ್ಲಿ ಬೇರೆ ಬೇರೆ ರೀತಿ ಇರ್ತಾರೆ, ನಾನು ಇಲ್ಲಿರೋ ರೀತಿ ಬೇರೆ ಬೇರೆ ಕಡೆ ಇರಲ್ಲ, ನೀವು ಅದೇ ರೀತಿ ಇಲ್ಲಿರೋ ರೀತಿ ಇನ್ನೊಂದು ಕಡೆ ಇರಲ್ಲ. ಸಪೋಸ್ ಇವಾಗ ನಮ್ಮಿಬ್ರು ಮಧ್ಯೆ ಏನು ಕಾಂಟ್ರಾಸ್ಟ್, ಏನು ಡಿಫ್ರೆನ್ಸ್ ಇದೆಯಲ್ಲ, ಅದನ್ನೆರಡು ಕಂಬೈನ್ ಮಾಡಿ ಒಂದು ಬಾಡಿ ಮಾಡಿದ್ರೆ ಆವಾಗ ಹೆಂಗಿರುತ್ತೆ. ಸೊ ಆ ಕಾಂಟ್ರಾಸ್ಟನ್ನು ನಾನು ಹೈಲೈಟ್ ಮಾಡಬೇಕಾಗಿತ್ತು. ಸೊ ಆ ಕಾಂಟ್ರಾಸ್ಟನ್ನು ನಾನು ಆ ಟೀಸರಿಂದ ಪಾರ್ಥ ಪರ್ಸ್ಪೆಕ್ಟಿವಿಂದ ನಾನು ಹೇಳಕ್ಕೆ ಟ್ರೈ ಮಾಡಿದ್ದೀನಿ. ಪೃಥ್ವಿ ಸರ್ ಫ್ರಮ್ ದಿಯಾದಿಂದ ಕನ್ನಡಿಗರ ಪರಿಚಯ ತುಂಬ ಚಿರಪರಿಚಿತರಾಗಿದ್ದು ದಿಯಾದಿಂದ. ಅಲ್ಲಿಂದ ಅವರು ಫಿಲ್ಮೋಗ್ರಫಿ ನೋಡಿದ್ರೆ ಡಿಫ್ರೆಂಟ್ ಕೈಂಡ್ ಆಫ್ ಸಬ್ಜೆಕ್ಟ್ಸ್ನೇ ಮಾಡ್ತಿದ್ದಾರೆ, ಪ್ರತಿಯೊಂದು ಸಿನಿಮಾದಲ್ಲೂ ಒಂದು ವಿಭಿನ್ನವಾದಂತಹ ಪ್ರಯತ್ನಕ್ಕೆ ಅವರು ಕೈ ಜೋಡಿಸ್ತಿದ್ದಾರೆ. ನಿಮಗೆ ಪೃಥ್ವಿ ಸರ್ನ ಈ ಪಾತ್ರಕ್ಕೆ, ಅರ್ಥ ಅನ್ನೋ ಪಾತ್ರಕ್ಕೆ ಹಾಕೊಳ್ಳೋದಕ್ಕೆ ಪರ್ಟಿಕ್ಯುಲರ್ ರೀಸನ್ ಇತ್ತು ಅವರೇ ಬೇಕು ಅಂತ ಅಥವಾ? ಹೌದು ಹೌದು ಹೌದು, ಆ್ಯಕ್ಚುಲಿ ನೀವು ಸಿನಿಮಾ ನೋಡಿದ್ರೆ ಪೃಥ್ವಿಯವ್ರು ಬಿಟ್ಟು ಬೇರೆ ಯಾರು ಪಾರ್ಥಕ್ಕೆ ಫಿಟ್ ಆಗಲ್ಲ ಅಂತ ನಿಮಗೂ ಅನಿಸುತ್ತೆ. ಓಕೆ, ಅಷ್ಟು ಈಸ್, ಅಷ್ಟು ನ್ಯಾಚುರಲಿಟಿಯಿಂದ ಪರ್ಫಾರ್ಮ್ ಮಾಡಿದರೆ. ನಾನು ಪೃಥ್ವಿಯವ್ರನ್ನ ಫಸ್ಟ್ ನೋಡಿದ್ದು ಜೊತೆ ಜೊತೆಯಲ್ಲಿ ಸೀರಿಯಲ್, ಆ ಸೀರಿಯಲ್ ನೋಡಿದ ತಕ್ಷಣ ಬೇರೆ ಆ್ಯಕ್ಟರ್ಸ್ಗಿಂತ ತುಂಬ ಹೈಲೈಟ್ ಆಗಿ ಕಾಣ್ತಿದ್ರು, ಅಂದರೆ ತುಂಬ ಅವರು ಆ ಕ್ಯಾರೆಕ್ಟರಾಗಿ ಕಾಣ್ತಿದ್ರು, ಯಾವತ್ತೂ ಪೃಥ್ವಿ ಅಂತ ಕಾಣ್ತಾರೆ. ಅದಾದ್ಮೇಲೆ ದಿಯಾ ಬಂತು, ದಿಯಾ ಹಿಟ್ ಆಯಿತು, ಆ ಟೈಮಲ್ಲಿ ನಾನು ಕತೆ ರೆಡಿ ಮಾಡ್ಕೊತಿದ್ದೆ, ಪಾರ್ಥ ಅನ್ನೋ ಕ್ಯಾರೆಕ್ಟರ್ನ ಸೃಷ್ಟಿ ಮಾಡಿದೆ ಅಷ್ಟೊತ್ತಿಗೆ. ಸೊ ನಾನು ಅದು ನೋಡಿದ ತಕ್ಷಣ ಪಾರ್ಥ ಅಂತ ಯಾರಾದರೂ ಈ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ರೆ ಅದು ಪೃಥ್ವಿ ಒಬ್ಬರೇ,
ಅವ್ರು ಬಿಟ್ಟು ಬೇರೆ ಯಾರು ಇದನ್ನು ಫಿಲ್ ಮಾಡೋದಕ್ಕಾಗಲ್ಲ ಅಂತ ನಾನು ಅಂದ್ಕೊಂಡೆ. ಹೋಗಿ ಪಿಚ್ ಮಾಡಿದೆ ಪೃಥ್ವಿ ಅವ್ರಿಗೆ, ಅವರು ತುಂಬ ಎಂಥೂಸಿಯಾಸ್ಟಿಕ್ ಆಗಿದ್ರು, ಈ ಸಿನಿಮಾಗೆ ನಾನು 100% ಕೊಡ್ತೀನಿ ನಾನು ಅನ್ನೋ ರೀತಿ ಅವರು ಮುಂದೆ ಬಂದರು. ನಾನು ಅಂದ್ಕೊಂಡಿದ್ದ ಪಾರ್ಥನ ಔಟ್ ಮ್ಯಾಚ್ ಮಾಡಿ ಪರ್ಫಾರ್ಮ್ ಮಾಡಿದ್ದಾರೆ. ಕೆಲವು ಸೀಕ್ವೆನ್ಸಸ್ ನಾನು ಪರ್ಟಿಕ್ಯುಲರ್ ಆಗಿ ಈ ಒಂದು ಒಂದು ಪರ್ಟಿಕ್ಯುಲರ್ ಲೊಕೇಶನ್ ಅಲ್ಲಿ ತುಂಬ ಹೈಟಲ್ಲಿ ಶೂಟ್ ಮಾಡ್ತಿದ್ವಿ, ಅಲ್ಲಿಂದ ಬಿದ್ದರೆ ಮೂಳೆನೂ ಸಿಗಲ್ಲ ಆ ಥರ ಲೊಕೇಶನ್ ಇತ್ತು. ಒಂದು 15-20 ಜನ ಸಣ್ಣ ಕ್ರೂನಲ್ಲೇ ಶೂಟ್ ಮಾಡಿದ್ದು, ಜೋರು ಗಾಳಿ ಬರ್ತಾಯಿತ್ತು, ಈ ಎಲ್ಲ ಟೆನ್ಷನ್ನು ನೈಟು ಸನ್ಸೆಟ್ ಎಲ್ಲ ಆಗಿತ್ತು. ಈ ಟೆನ್ಷನ್ನಲ್ಲಿ ಪೃಥ್ವಿಯವ್ರದ್ದು ಒಂದು 2.5 ನಿಮಿಷ ಮೊನೊಲಾಗ್ ಇದೆ. ಆ ಮೊನೊಲಾಗ್ನ ಒಂದು ಟೇಕಲ್ಲಿ ಅವರು ಮಾಡಿದ್ರು ಫಸ್ಟ್ ಟೇಕು. ಆ ಫಸ್ಟ್ ಟೇಕ್ ಆಗಿ ಕಟ್ ಅಂತ ಅಂದಾಗ ಪಿನ್ ಡ್ರಾಪ್ ಸೈಲೆನ್ಸ್, ಇಡೀ ಅಲ್ಲಿ ಯಾರ್ಯಾರು 20 ಜನ ಇದ್ರಲ್ಲ ಎಲ್ಲರೂ ಕ್ಲ್ಯಾಪ್ ಹೊಡೆದ್ರು. ರಿಷಿಕ ಅವ್ರ ಮಾನಿಟರಿಂದ ಕೂತಿದ್ರು, ಮೇಕಪ್ ಆರ್ಟಿಸ್ಟ್ ರಿಷಿಕ, ಇಬ್ರು ಕಣ್ಣಲ್ಲಿ ನೀರು ಬಂತು. ಆ ರೇಂಜಿಗೆ ಪರ್ಫಾರ್ಮ್ ಮಾಡಿದ್ದಾರೆ. ಅದಾದ್ಮೇಲೆ ನಾನೊಂದು ಎಡಿಟಿಂಗ್ ಅದು ಇದೆಲ್ಲ ಒಂದು 20 ಸತಿ ಕೂತ್ಕೊಂಡೆ. ಅದಾದ್ಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಕೂತ್ಕೊಂಡು ಅವರು ಜಸ್ಟ್ ಒಂದು ಪಿಯಾನೋ ಪ್ಲೇ ಮಾಡು, 20 ಸತಿ ನೋಡಿದ್ದೀನಿ ಇವಾಗ ಕಣ್ಣೀರು ಬರಲ್ಲ ಅಂತ. ನಕುಲ್ ಒಂದು ಪಿಯಾನೋನಲ್ಲಿ ಸುಮ್ಮನೆ ಬರೀ ಒಂದು ಪಿಯಾನೋನಲ್ಲಿ ಪ್ಲೇ ಮಾಡಿದ್ರು, ಆ ಮ್ಯೂಸಿಕ್ಕು ಅವ್ರ ಪರ್ಫಾರ್ಮೆನ್ಸ್ನ ನೋಡಿ ಕಣ್ಣಲ್ಲಿ ಇನ್ನೊಂದು ಸತಿ ನೀರು ಬಂತು. ಸೊ ಪೃಥ್ವಿ ಸರ್ ಅಂತ ನೀವು ಹೇಳಿದಾಗೆ ಪೃಥ್ವಿ ಸರ್ ಅಂತ ಆ್ಯಕ್ಟರ್ ಬೇಕಾದರೆ ಅಟ್ ದ ಸೇಮ್ ಟೈಮ್ ಒಂದು ಸಿನಿಮಾದ ಹೆಸರು ಜೂನಿ ಆಗಿ ಆ ಒಂದು ಪಾತ್ರ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಥರದ ಪಾತ್ರಕ್ಕೆ ಹೊಸಬರನ್ನ ಆಯ್ಕೆ ಮಾಡೋದಕ್ಕೆ ಕಾರಣ ರಿಷಿಕ್ ಅವರು ತುಂಬ ರೀಸನ್ಸ್ ಇದೆ ನನಗೆ. ಹೊಸಬ್ರು ಹಳೆಬ್ರು ಅನ್ನೋದಕ್ಕಿಂತ ನನಗೆ ಯಾವ ಆ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾರಲ್ಲ, ನನಗೆ ತುಂಬ ಇಂಟೆಲಿಜೆಂಟ್ ಆ್ಯಕ್ಟರ್ ಬೇಕಿತ್ತು. ಅಂದರೆ ಸಪೋಸ್ ಒಂದು ಕ್ಯಾರೆಕ್ಟರ್ ಒಂದು ವ್ಯಕ್ತಿ ಪ್ಲೇ ಮಾಡಬೇಕಂತಂದರೆ ಓಕೆ, ಅವ್ರದ್ದು ಅವ್ರ ತಂತನನ ಅದರಲ್ಲಿ ಇಂಟಿಗ್ರೇಟ್ ಮಾಡಿ ಕ್ಯಾರೆಕ್ಟರ್ನ ಮಾಡಿಫೈ ಮಾಡ್ಕೊಂಡು ಪ್ಲೇ ಮಾಡ್ಬೋದು. ಪಾರ್ಥ ಕ್ಯಾರೆಕ್ಟರ್ಗೆ ನಾನು ಅಂದ್ಕೊಂಡಿದ್ದು ಪಾರ್ಥ ಒಂದು, ಅದಕ್ಕೆ ಲೈಫ್ ಕೊಟ್ಟು ನೆಕ್ಸ್ಟ್ ಲೆವೆಲ್ಗೆ ಎಲಿವೇಟ್ ಮಾಡಿದ್ರು ಪೃಥ್ವಿಯವರು. ಆದರೆ ಜೂನಿ ಕ್ಯಾರೆಕ್ಟರ್ಗೆ ಹಂಗೆ ಮಾಡೋಕ್ಕಾಗಲ್ಲ. ಜೂನಿ ಅಂದರೆ ಜೂನಿ ಇದೇ ರೀತಿ ಇರಬೇಕು, ಮಾನ್ಸಿ ಜೂನಿ ಥರ ಇರಲೇಬಾರ್ದು. ಸೊ ನಾನು ಸ್ಪೆಸಿಫಿಕಾಗಿ ಜೂನಿ ಹಿಂಗೆ ಮಾನ್ಸಿ ಹಿಂಗೆ ಅಂತ ನಾನು ಒಂದು ಆನೆಸ್ಟಿ ಒಂದು ಸಿನ್ಸಿಯಾರಿಟಿ ಇಂದ ಈ ಕ್ಯಾರೆಕ್ಟರ್ನ ಟ್ರೀಟ್ ಮಾಡಿದ್ದೀನಿ. ಎಷ್ಟು ರಿಯಲ್ ಎಷ್ಟು ಗ್ರೌಂಡೆಡ್ ಆಗಿ ಮಾಡೋಕ್ಕಾಗುತ್ತೋ ಅಷ್ಟು ಗ್ರೌಂಡೆಡ್ ಆಗಿ ಮಾಡಿದ್ದೀನಿ. ಅದನ್ನು ರೆಸ್ಪೆಕ್ಟ್ ಮಾಡಿ, ರಿಯಲ್ ಜೂನಿನ ರೆಸ್ಪೆಕ್ಟ್ ಮಾಡಿ, ಸ್ಕ್ರಿಪ್ಟ್ನ ರೆಸ್ಪೆಕ್ಟ್ ಮಾಡಿ ಅಷ್ಟೇ ಸಿನ್ಸಿಯಾರಿಟಿಯಿಂದ ಪ್ಲೇ ಮಾಡಬೇಕಾಗಿತ್ತು. ಸೊ ರಿಷಿಕಾ ಅವರು ಆ ಇಂಟ್ಯೂಟಿವ್ ಆ್ಯಕ್ಟರ್ ಅವರು, ಅಂದರೆ ಫುಲ್ ಡೆಪ್ತಿಗೆ ಇಳಿತಾರೆ, ಸರ್ಫೇಸ್ ಲೆವೆಲ್ ವರ್ಕ್ ಯಾವತ್ತೂ ಮಾಡಲ್ಲ, ತುಂಬ ಡೆಡಿಕೇಟೆಡ್ ಆಗಿ ಮಾಡಿದ್ದಾರೆ. ಸುಮಾರು ಒಂದು 2.5 ವೀಕ್ಸ್ ಮಂತ್ಸ್ ಪ್ರಿಪರೇಷನ್ ಮಾಡಿದ್ದೀವಿ ರಿಯಲ್ ಜೂನಿ ಜೊತೆ ಸ್ಪೆಂಡ್ ಮಾಡೋದು. ನಾನು ಒಂದು 10 ತಿಂಗಳು ರಿಸರ್ಚ್ ಮಾಡಿದ್ದೆ, ನನ್ನ ಮೆಟೀರಿಯಲ್ ಬಿಟ್ಟು ಅವರೇ ಅವ್ರದ್ದೇ ಒಂದು ರಿಸರ್ಚ್ ಮಾಡಿ ಅವರೇ ನನಗೆ ಒಂದಷ್ಟು ಪಾಯಿಂಟ್ಸ್ಗಳು ಹೇಳಿದರು, ಕಂಡೀಷನ್ ಈ ಥರ ಇದೆ ಈ ಥರ ಇದೆ, ಈ ಪೇಷಂಟ್ ಇಲ್ಲಿದ್ದಾರೆ ಆ ಪೇಷಂಟ್ಗೆ ಈ ಥರ ಆಯ್ತಂತೆ. ಸೊ ಅವರಾಗಿದ್ದವರೇ ಇದನ್ನು ಮಾಡಿದ್ರು. ಆಮೇಲೆ ಜೂನಿ ಮಾಡಬೇಕಾದ್ರೆ ಅವ್ರು ಬೇರೆ ಯಾವ ಸಿನಿಮಾನು ಮಾಡಿರಲಿಲ್ಲ. ಆ 3 ಮಂತ್ಸ್ ಏನಿತ್ತಲ್ಲ, ಮಲಗಿದಾಗ ಎದ್ದಾಗ ಎಲ್ಲೇ ಏನೇ ಇದ್ರೂ ಜೂನಿ 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 ಅಂತಲೇ ಇದ್ರು. ಆ ಡೆಡಿಕೇಶನ್ ಈ ಕ್ಯಾರೆಕ್ಟರ್ಗೆ ಬೇಕೇ ಬೇಕಿತ್ತು. ಅವ್ರ ಪರ್ಫಾರ್ಮೆನ್ಸಲ್ಲಿ ಅದು ರಿಫ್ಲೆಕ್ಟ್ ಆಗಿದೆ. ಕೆಲವು ಸೀಕ್ವೆನ್ಸಸ್ ಅಂತೂ ಆ್ಯಸ್ ಅನ್ ಆ್ಯಕ್ಟರ್ ಹೇಗೆ ಪುಲ್ ಆಫ್ ಮಾಡಿದ್ರು ಅಂತಲೇ ನನಗೆ ಇವಾಗೂ ಅದು ಅದೊಂದು ಅಡ್ಮಿರೇಷನ್ನು. ಏನಕ್ಕಂದರೆ ಈ ಮೂಮೆಂಟು ಈ ಸೀನಲ್ಲಿ ಜೂನಿ ಆಗಿರಬೇಕು, ಇಮಿಡಿಯೇಟ್ ನೆಕ್ಸ್ಟ್ ಮೂಮೆಂಟಲ್ಲಿ ಮಾನ್ಸಿ ಆಗಿರಬೇಕು. ಇವಾಗ ಬೇರೆ ಆ್ಯಕ್ಟರ್ಸ್ ತೊಗೊಂಡ್ರೆ ಈ ಕ್ಯಾರೆಕ್ಟರ್ನ ಇಡೀ ದಿವಸ ಪ್ಲೇ ಮಾಡ್ತೀವಿ ಅಥವಾ ಇಡೀ ದಿವಸ ಪ್ಲೇ ಮಾಡ್ತೀವಿ, ಮೂಮೆಂಟಲ್ಲಿ ಸ್ವಿಚ್ ಆಗಬೇಕು, ಅದನ್ನು ಹೆಂಗೆ ಮಾಡ್ತಾರೆ. ಸೊ ಇದೆಲ್ಲ ತುಂಬ ಚೆನ್ನಾಗಿ ಪುಲ್ ಆಫ್ ಮಾಡಿದ್ದಾರೆ ಅವರು. ಸರ್ ನೀವು ಹೇಳಿ, ನಿರ್ಮಾಪಕರಾಗಿ ಹಣ ಹೂಡಿಕೆ ಮಾಡೋದಷ್ಟೇ ಅಲ್ಲದೆ ಸೆಟ್ಗೆ ಏನಾದರೂ ಹೋಗ್ತಿದ್ರ, ಹೋದಾಗ ನಿಮಗೆ ಎಕ್ಸ್ಪೀರಿಯನ್ಸ್? ಯಾಕಂದರೆ ಮೊದಲು ಜನರಲ್ ಆಗಿ ಹೇಳ್ತಾರೆ ನಿರ್ಮಾಪಕರು ಬಂದು ಕತೆ ಹೇಳ್ತಾರೆ, ಕತೆ ಹೇಳಬೇಕಾದ್ರೆ ತುಂಬ ಅದ್ಭುತವಾಗಿರುತ್ತೆ, ಬಟ್ ವೈಲ್ ಪ್ರಾಸೆಸ್ಸಲ್ಲಿ ಅಲ್ಲಿ ಹೇಳಿದ್ದೊಂದು ಇಲ್ಲಿ ಆಗ್ತಿರೋದೊಂದು ಅಥವಾ ಅಂದ್ಕೊಂಡ ಮಟ್ಟಕ್ಕೆ ಆಗ್ತಿರಲ್ಲ, ಹಲವಾರು ಕಾರಣಗಳಿರುತ್ತೆ. ನಾವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಪರ್ಫಾರ್ಮೆನ್ಸ್ ಮಾಡಿದ್ವಿ. ಹೌದೌದು. ಸೊ ಇರ್ಬೋದು, ಡೈರೆಕ್ಟರ್ ಟೀಮ್ ಇರ್ಬೋದು, ಪ್ರೊಡಕ್ಷನ್ ಟೀಮ್ ಅವರಿರ್ಬೋದು, ಎಲ್ಲರದ್ದು ಒಳ್ಳೆ ಕೋಆರ್ಡಿನೇಷನ್, ಒಳ್ಳೆ ಟೀಮ್, ಯಾರ ಕಡೆಯಿಂದಲೂ ಏನು ಚಾಲೆಂಜಸ್ ಇರುತ್ತೆ. ಹೌದೌದು, ಖಂಡಿತ ಚಾಲೆಂಜಸ್ ಇಲ್ಲದೆ ಯಾವುದೋ ಒಂದು ಇದರಲ್ಲಿ ಎಲ್ಲವನ್ನು ಸರಾಗುವಾಗಲ್ಲ, ಸಣ್ಣ ಪುಟ್ಟ ಇರ್ತದೆ. ಬಟ್ ಎವ್ರಿಬಡಿ ಹಸ್ ಕೋಆಪರೇಟೆಡ್ ವೆಲ್, ಚೆನ್ನಾಗಿ ಮೂವಿಗೆ ಏನೇನು ಬೇಕೋ ಎಲ್ಲದನ್ನು ಕೋಆಪರೇಟ್ ಚೆನ್ನಾಗಿ ಮಾಡಿದ್ದಾರೆ. ತೆರೆ ಮೇಲೆ ಪ್ರೇಕ್ಷಕರು ಯಾವ ಥರ ಆಶೀರ್ವಾದ ಮಾಡ್ತಾರೆ ಅನ್ನೋದು ಭಾಳ ಮುಖ್ಯ. ಸೊ ವ್ಯಾಲೆಂಟೈನ್ಸ್ ವೀಕ್ ಬರ್ತಾ ಇದೆ, ಫೆಬ್ರವರಿ 9. ಬರೀ ಒಂದು ಲವ್ ಸ್ಟೋರಿ ಮಾತ್ರ ಅಲ್ಲದೆ ಇದರಲ್ಲಿ ಹಲವಾರು ಒಂದು ವಿಷಯಗಳು ಕಾಣ್ತಾ ಇದೆ ನಮಗೆ, ಟೀಸರ್ಲ್ಲಿ ಆಗಿರ್ಬೋದು, ಎರಡು ಕ್ಯಾರೆಕ್ಟರ್ ಟೀಸರ್ಗಳಲ್ಲಿ. ಸೊ ಯಾವೆಲ್ಲ ಎಲಿಮೆಂಟ್ಸ್ ಇದೆ ಸರ್ ಇದ್ರ ಜೊತೆಗೆ? ಸೊ ಇದು ಜಾನರ್ ವೈಸ್ ಒಂದು ಬ್ರ್ಯಾಕೆಟಲ್ಲಿ ಫಿಟ್ ಮಾಡೋದಕ್ಕೆ ನನಗೂ ಕಷ್ಟ ಆಗಿತ್ತು. ಏನಕ್ಕಂದರೆ ನಾನು ಫಸ್ಟ್ ಸಿನಿಮಾ ಶುರು ಮಾಡಿದಾಗ ಕಂಡೀಷನ್ ಬಗ್ಗೆ ತುಂಬ ಫೋಕಸ್ ಆಗಿದೆ, ಆವಾಗ ನನಗೆ ತಲೆ ಕೆಟ್ಟೋಯ್ತು, ಇಷ್ಟು ಇನ್ಫಾರ್ಮೇಷನ್ ಹೇಗೆ ಹೇಳಿ ನಾನು ಅಂತ.
ಆಮೇಲೆ ನಾನು ಏನ್ ಡಿಸೈಡ್ ಮಾಡಿದ್ ಅಂತಂದ್ರೆ, ಜನಕ್ಕೆ ಇದು ತಲುಪಬೇಕಂತಂದ್ರೆ ಒಂದು ಯೂನಿವರ್ಸಲ್ ಸಬ್ಜೆಕ್ಟ್ ಇರಬೇಕು. ಸೊ ಆ ಯೂನಿವರ್ಸಲ್ ಸಬ್ಜೆಕ್ಟ್ ಇವಾಗ ಪ್ರೀತಿ ಅನ್ನೋದು ಎಲ್ಲರಿಗೂ ಫೀಲ್ ಮಾಡ್ತಾರೆ. ಪ್ರೀತಿ ಅಂದ್ರೆ ಬರೀ ರೊಮ್ಯಾಂಟಿಕ್ ಆ ಥರನೇ ಅಲ್ಲ ಇವಾಗ. ಸೊ ಆ ಎಲಿಮೆಂಟ್ಸ್ ಕೂಡ ಇನ್ಕಾರ್ಪೊರೇಟ್ ಆಗಿದೆ, ಕಾಮಿಡಿ ಆಗಿರಲಿ, ಎಂಟರ್ಟೈನ್ಮೆಂಟ್ ಅಂದ್ರೆ ಇವಾಗ ಅಪ್ಪ ಅಮ್ಮನ ಮಗೆ ಅಪ್ಪ ಅಮ್ಮ ಮತ್ತೆ ಮಕ್ಕಳ ಮಧ್ಯ, ಪಾರ್ಥ ಅವ್ರ ಅಪ್ಪ ಅಮ್ಮ, ಜೂನಿ ಅವ್ರ ಅಮ್ಮ, ಆಮೇಲೆ ಪಾರ್ಥಂದು ಫ್ರೆಂಡ್ಶಿಪ್ ಲೈನು, ಆಮೇಲೆ ಅವನು ವರ್ಕ್ ಎನ್ವೈರನ್ಮೆಂಟ್ ಅಲ್ಲಿ ಕೆಫೆನಲ್ಲಿ ಹೆಂಗ್ ನಡೆಸ್ತಾನೆ, ಈ ಎಲ್ಲ ಎಲಿಮೆಂಟ್ಸು ಟೈ ಆಗಿದೆ. ಸೊ ಕೋರಲ್ಲಿ ಪ್ರೀತಿ ಬಗ್ಗೆ ಇದೆ, ಬಟ್ ಎಲ್ಲ ಸಪ್ಲಾಟ್ಗಳೆಲ್ಲ ಬೇರೆ ಬೇರೆ ಇದೆ. ಕೆಲವು ಇಂಟ್ರೆಸ್ಟಿಂಗ್ ವಿಷಯಗಳೇನಂತಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಹುಡುಗ ಹುಡುಗಿನ ಪ್ರೀತಿಸ್ತಾನೆ, ಯಾರೋ ವಿಲನ್ ಬರ್ತಾನೆ, ಯಾರೋ ಇನ್ನೊಂದೇನೋಗುತ್ತೆ ಮತ್ತೊಂದೇನೋಗುತ್ತೆ, ಅದನ್ನೆಲ್ಲ ಕಾಮನ್ ಇದಾಗಿದೆ. ಬಟ್ ಈ ಕಂಡೀಷನ್ ಬರುತ್ತಲ್ಲ, ಆ ಚಾಲೆಂಜಸ್ನ ಫೇಸ್ ಮಾಡಿ ಮುಂದೆ ಹೋಗ್ಬೇಕಂತಂದ್ರೆ ನಾವು ನಮ್ಮನ್ನು ಪ್ರೀತಿಸ್ಕೋಬೇಕು, ಅದನ್ನು ಈ ಮೂವಿನಲ್ಲಿ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಪ್ರತಿಯೊಂದು ಸಿನಿಮಾದಲ್ಲೂ ಹೀರೋ ಇರ್ತಾರೆ, ವಿಲನ್ ಇರ್ತಾರೆ. ಸೊ ಈ ಸಿನಿಮಾದಲ್ಲಿ ವಿಲನ್ ಯಾರು ಅಂತ ನಮ್ಗೆ ಕ್ಯೂರಿಯಸ್ ಆಗ್ತಿದೆ, ಯಾಕಂದ್ರೆ ಏನಿರ್ಬೋದು ಈ ಪಾತ್ರಗಳ ಮಧ್ಯೆ ಇರುವಂತಹ ಗೊಂದಲಾಟಗಳೇ ಇರ್ಬೋದಾ ಅಂತ. ಅದನ್ನ ನೀವು ಸಿನಿಮಾ ಥಿಯೇಟರ್ ಬಂದು ನೋಡಿ ನೋಡ್ಬೇಕು ಪ್ರೇಕ್ಷಕರು ಎಲ್ಲ ಇಲ್ಲೇ ಹೇಳ್ಬಿಟ್ಟು. ಸರ್, ಪಾತ್ರ ವರ್ಗ ಕೂಡ ಇವರಷ್ಟಲ್ಲದೆ ಹಲವಾರು ದೊಡ್ಡ ತಾರಾಗಣ ಇದೆ. ನಿಮ್ಗೆ ಅಂದ್ರೆ ಹೊಸ ಡೈರೆಕ್ಟರ್ ಬಂದು ಒಂದು ಕತೆ ಹೇಳಿದ್ದಾರೆ, ನಾವು ಅದಕ್ಕೆ ಬಂಡವಾಳ ಹೂಡ್ತೀವಿ ಅನ್ನೋದ್ರ ಜೊತೆಗೆ ಇಷ್ಟೆಲ್ಲ ಪಾತ್ರ ವರ್ಗನ ನಿಭಾಯಿಸೋದು ನಿಮ್ಗೆ ಏನಾದ್ರೂ ಚಾಲೆಂಜಸ್ ಅನಿಸ್ತಾ ಸರ್? ಇದೇ ತಾತಂಕ ಇದ್ದೇ ಇರುತ್ತೆ ಒಳಗಡೆ ಮನಸ್ಸಲ್ಲಿ ಎಲ್ಲ ಒಂದು ಕಾರ್ನರಲ್ಲಿ. ಆಮೇಲೆ ನಾವು ಫಸ್ಟ್ ಇನಿಷಿಯಲ್ ಶುರು ಮಾಡೋದಿದ್ದೆ ಬಡಿಷ್ಣು ಮೂವಿಯಿಂದ ಶುರು ಮಾಡಿದ್ದು, ಚೆನ್ನಾಗಿ ಕತೆ ಬಂತು. ಸೊ ಡೈರೆಕ್ಟ್ರು ಏನೇನು ಹೇಳಿದ್ರೆ ಎಲ್ಲ ಮಾಡ್ತಂತ ಹೋಗಿ. ಈ ವಿಷಯದಲ್ಲಿ ನಾನು ತುಂಬ ಲಕ್ಕಿ ಅಂತ ಹೇಳಬೇಕು, ಯಾಕಂದ್ರೆ ಫಸ್ಟ್ ಸಿನಿಮಾನೆಲ್ಲ ಇಷ್ಟು ಸಪೋರ್ಟ್ ಸಿಕ್ಕಿ ಹೇಳಿದಕ್ಕೆ ಇಲ್ಲ ಅಂತ ಹೇಳಿ ನಿಂತು ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಫಸ್ಟ್ ಸಿನಿಮಾನಲ್ಲೇ ಅಷ್ಟು ದೊಡ್ಡ ದೊಡ್ಡ ಸ್ಟಾರ್ಸ್ಗೆ ಆ್ಯಕ್ಷನ್ ಕಟ್ ಹೇಳೋದು ನಾನು ಕನ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ನಾನು ಇವ್ರಿಗೆ ಆ್ಯಕ್ಷನ್ ಕಟ್ ಹೇಳ್ತೀನಿ ಅಥವಾ ಹೇಳಬೇಕಂತ ಆಸೆನೂ ಇರಲಿಲ್ಲ, ಬಟ್ ಅದನ್ನು ಅದಾಗದು ಅದು ಅದು ತುಂಬ ದೊಡ್ಡ ಪ್ರಿವಿಲೇಜ್ ಅನ್ನೇ ಅದು. ಆ್ಯಕ್ಚುಲಿ ಫಸ್ಟ್ ಸಿನಿಮಾನಲ್ಲೇ ಈ ಆಪರ್ಚುನಿಟಿ ಸಿಕ್ಕಿರೋದು, ಆಮೇಲೆ ಆ ದೊಡ್ಡ ಆ್ಯಕ್ಟ್ರಸ್ ಜೊತೆ ವರ್ಕ್ ಮಾಡೋದು ಆ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಅದು ಹೇಳಿ ಎಕ್ಸ್ಪ್ಲೈನ್ ಮಾಡಬೇಕಾಗಲ್ಲ. ಅದು ಟಫೆಸ್ಟ್ ಡೇ ಶೂಟ್ ಯಾವುದಾದ್ರೂ ಇತ್ತ ಅಥವಾ ಆ ದಿನ ಈ ಥರ ಸೀಕ್ವೆನ್ಸ್ ಶೂಟ್ ಮಾಡೋದು? ಕೆಲವು ದಿವಸಗಳು ತುಂಬ ಕಷ್ಟ ಆಯಿತು. ಯಾವ ರೀತಿ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ಈ ಸಾಂಗ್ ಆಚೆ ಬಂದಿದೆಯಲ್ಲ ರೋಮಾಂಚನ, ಆ ಸಾಂಗ್ ಶೂಟು ನಾವು 3 ದಿವಸ ಸೆಟ್ ವರ್ಕ್ ಇತ್ತು. ಅದೆಲ್ಲಿ ಸರ್ ಮಾಡಿರೋದು? ನೆಲಮಂಗ್ಲ ಮೋನ್ ಬೀಕರ್. ಎಂಟೈರ್ ಸೆಟ್? ಎಂಟೈರ್ ಸೆಟ್ಟು, ಫುಲ್ಲು ಸೆಟ್ಟು. ಓಕೆ ಓಕೆ, ನೈಸ್. ಸೊ ನಮಗೆ 3 ದಿವಸ ಕನ್ಸ್ಟ್ರಕ್ಷನ್ಗಿತ್ತು, 2 ದಿವಸ ಶೂಟ್ಗಿತ್ತು. ಆ 3 ದಿವಸ ಕನ್ಸ್ಟ್ರಕ್ಷನ್ ಏನಿದೆಲ್ಲ, 2.5 ದಿವಸ ಮಳೆ ಬಂದಿದೆ. ಸೊ ಆ ಮಳೆನಲ್ಲಿ ನಮಗೆ ಬೇಕಾಗಿದ್ದು ಫಿನಿಶ್ ಆಗಲಿ, ಬೇಕಾಗಿದ್ದು ಇದಾಗಲಿ, ಅಥವಾ ಪೇಂಟ್ ಡ್ರೈ ಆಗೋದು, ಅಥವಾ ರೋಡ್ ಫಿನಿಷಿಂಗ್ ಮಾಡೋದು, ಸ್ಕ್ರಬ್ ಮಾಡೋದು, ಎಲ್ಲದನ್ನು ಪ್ರಾಬ್ಲಮ್ ಆಗಿದ್ದು. ಶೂಟ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಹೊತ್ತು ಮಳೆ ಬಂತು. ಆ ಚಾಲೆಂಜಸ್ನ ಫೇಸ್ ಮಾಡಿ ಮಾಡೋದಿದೆಯಲ್ಲ, ಇವತ್ತು ನಾನು ಹಿಂದೆ ತಿರುಗಿ ನೋಡಿದ್ರೆ ಇಷ್ಟನ್ನ ನಾವು ಪುಲ್ ಆಫ್ ಮಾಡಿದ್ವಾ ಅನ್ನೋ ಶಾಕಲ್ಲೇ ಇದ್ದೀನಿ. ಅದು ಪುಲ್ ಆಫ್ ಮಾಡಿದ್ದು ಅಫ್ಕೋರ್ಸ್ ಎಲ್ಲರ ಸಪೋರ್ಟಿಂದ, ಇಡೀ ಟೀಮು, ಟೆಕ್ನಿಷಿಯನ್ಸು, ಪ್ರೊಡ್ಯೂಸರ್ಸು, ಆ್ಯಕ್ಟರ್ಸು ಕೂಡ. ಸ್ವಲ್ಪ ಲೇಟ್ ಆಯಿತು, 1 ಅವರ್ ಲೇಟ್ ಆಯಿತು ಅಂತಂದ್ರೂ ಕೋಡಿ ತುಂಬ ಅಂಡರ್ಸ್ಟ್ಯಾಂಡಿಂಗ್ ಇದ್ರು ಎಲ್ಲರೂ. ಸೊ ಅದು ಬಿಟ್ಟು ನಾನು ಹೈಟ್ ಲೊಕೇಶನ್ ಹೇಳಿದ್ನಲ್ಲ, ಆ ಲೊಕೇಶನ್ದೂ ಅದು ತುಂಬ ತುಂಬ ಅಂದರೆ ತುಂಬ ಚಾಲೆಂಜಿಂಗ್ ಇತ್ತು. ಅದು ಅದು ಶೂಟ್ ಮಾಡ್ತಿರ್ಬೇಕಾದ್ರೆ ಲಿಟ್ರಲ್ ಆಗೇ ನಾವು ಆ ಹೈಟಲ್ಲಿ ಇದ್ವಿ, ಒಂದು ಡ್ರಾಪ್ ನೀರು ನನ್ನ ಮೇಲೆ ಬಿತ್ತು, ನಾನು ನನ್ನ ಕೋಡೈರೆಕ್ಟರ್ ಮುಖಮುಖ ನೋಡ್ಕೊಂಡ್ವಿ, ಟೆನ್ಷನ್ ತೊಗೊಬೇಡವಾಗ ಶುರು ಮಾಡೋಣ, ಏನಾಗುತ್ತೋ ನೋಡ್ಕೊಳೋಣ ಅಂತ ಮಾಡಿದ್ವಿ. ಈ ಥರ ಸುಮಾರು ಇನ್ಸಿಡೆಂಟ್ಗಳಿದೆ, ಬಟ್ ನಾನು ಜಾಸ್ತಿ ಹೇಳಕ್ಕೆ ಹೋದರೆ ಅದು ರಿವೀಲ್ ಆಗ್ಬಿಡುತ್ತೆ ತುಂಬ. ಸೊ ಈ ಥರ ಚಾಲೆಂಜಸ್ ತುಂಬ ಸುಮಾರು ಇತ್ತು. ಸರ್, ನೀವು ಯಾವಾಗಾದರೂ ಸೆಟ್ಗೋದಾಗ ಈ ಥರದ ಒಂದು ಇವ್ರು ಹೇಳಿದ್ರಲ್ಲ ತುಂಬ ಹೈಟಲ್ಲಿ ಶೂಟ್ ಮಾಡ್ತಿದ್ವಿ, ಈ ಥರ ಸನ್ನಿವೇಶಗಳು ನೀವು ನೋಡಬೇಕಾದ್ರೆ ನೀವು ಯಾವಾಗಾದ್ರೂ ಹೇಳ್ತಿದ್ರಾ ಇಷ್ಟೆಲ್ಲ ರಿಸ್ಕ್ ಯಾಕೆ ಅಂತ? ಏನಾದರೂ ನಿಮ್ಗೆ ಒಂದು ಅಳಕೆ ಇರುತ್ತಲ್ಲ ಡೈರೆಕ್ಟ್ರಿಗೆ? ಓಕೆ, ಬಟ್ ಅಲ್ಲ, ಆದರೂ ಕೂಡ ಅಲ್ಲಿರುವಂಥ ಕ್ರೂಗಾಗಿರ್ಬೋದು, ಆರ್ಟಿಸ್ಟ್ಗಳಿಗಾಗಿರ್ಬೋದು, ಏನೋ ತೊಂದರೆ ಆಗಿರುತ್ತೆ. ಸೇಫ್ಟಿ ಮಾಡ್ಕೊಂಡು ಕೆಲಸ ಮಾಡಿ ಅಂತ ಹೇಳಿದ್ ನಿಜ, ಆದರೆ ಎಲ್ಲರಿಗೂ ಫ್ರೀ ಅಂತ ಕೊಟ್ಬಿಟ್ಟಿದ್ದೀನಿ. ಯಾರು ಅದೇ ಎಲ್ಲಿ ಎನಿವೇ ನಾವು ಎಲ್ಲೂ ಯಾರಿಗೂ ರೆಸ್ಟ್ರಿಕ್ಟ್ ಮಾಡಿಲ್ಲ, ಯಾಕಂದರೆ ಆ ರೆಸ್ಟ್ರಿಕ್ಟ್ ಮಾಡಿದ್ರೆ ಅಯ್ಯೋ ಅವ್ರಿಗೂ ಏನೋ ಒಂದು ಅಳಕ ಆಗುತ್ತೆ, ಫ್ರೀಯಾಗಿ ಆ್ಯಕ್ಟ್ ಮಾಡೋಕ್ಕಾಗಲ್ಲ, ಆಮೇಲೆ ಥಿಂಕ್ ಮಾಡೋಕ್ಕಾಗಲ್ಲ ಅವ್ರಿಗೆ. ಹಾಗಾಗಿ ಎಲ್ಲರಿಗೂ ನಾವು ಫ್ರೀ ಅಂತ ಕೊಟ್ಟಿದ್ದೀವಿ, ಯಾರಿಗೂ ಏನು. ನೀವು ಹೇಳಿದ್ರಿ ಕವನಗಳು ಬರೀತಿದ್ದೀನಿ ಅಂತ, ಬರೀತಾ ಇರ್ತೀರಿ ಅಂತ, ಸಿನಿಮಾದಲ್ಲೂ ಬರಿಬೋದಿತ್ತು? ಅಷ್ಟೊಂದು ದೊಡ್ಡ ಮಟ್ಟಿಗೆ ಇಲ್ಲ, ನಾವೇನೋ ಒಂದು ಖುಷಿಗೆ ನಮ್ಮ ಖುಷಿಗೆ ಬರಿತೀವಿ ಅಷ್ಟೇ. ನಾವು ಅದು ಇನ್ನು ಸ್ವಲ್ಪ ಅದರಲ್ಲೇ ಲಿರಿಕ್ಸ್ ರೈಟರ್ ಆಗಬಹುದು ಅಂದ್ರೆ ಬಜೆಟ್ ಕಟ್ ಆಗುತ್ತಲ್ಲ ಸರ್, ಉಳಿಯುತ್ತಲ್ವಾ ನಿಮಗೂ ಕೂಡ? ಅಯ್ಯೋ, ಎಲ್ಲರೂ ಜೀವನ ಮಾಡಬೇಕು ಸಮಾಜದಲ್ಲಿ, ಒಬ್ರು ಬದುಕಬೇಕು ಅಂತಂದ್ರೆ ಇನ್ನೊಂದು ದುಳಿಯೋದಲ್ಲ, ಎಲ್ರಿಗೂ ಸಮ ಬಾಳ್ವೆಯಿಂದ ಅವರು ಬದುಕಬೇಕು, ನಾವು ಬದುಕಬೇಕು. ಸರ್, ನಂಬರ್ ಆಫ್ ಡೇಸ್ ಶೂಟ್ ಆಗಿರೋದು ಟೋಟಲ್ ಇದು?
32 days ಏನೋ ಶೂಟ್ ಮಾಡಿದ್ದೀನಿ. ಲೊಕೇಶನ್ಸ್ ಮೆಜಾರಿಟಿ ಬ್ಯಾಂಗ್ಲೋರ್, ಆಕ್ಚುಲಿ ಫುಲ್ ಬ್ಯಾಂಗ್ಲೋರ್ ಮನೆ ಸೆಟ್ ಅಲ್ಲಿ ಒಂದು ಶೂಟ್ ಮಾಡಿದ್ದೀನಿ. ಎಲ್ಲ ಬೆಂಗಳೂರು ಸುತ್ತಮುತ್ತ ಆದಷ್ಟು ನಾನು ಲೈವ್ ಲೊಕೇಶನ್ಸ್ ಅಲ್ಲಿ ಶೂಟ್ ಮಾಡೋದಕ್ಕೆ ಪ್ರಿಫರ್ ಮಾಡ್ತೀನಿ. ಯಾವುದೇ ಲೊಕೇಶನ್ ಆಗಿರಲಿ, ಇವಾಗ ಹೈಟ್ ಲೊಕೇಶನ್ ಅದು ಬೆಂಗಳೂರಲ್ಲೇ, ಆ ಲೊಕೇಶನ್ ಹುಡುಕಕ್ಕೆ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದೀನಿ. ಸೊ ಆದಷ್ಟು ಅದಕ್ಕೂ ಗ್ರೀನ್ ಸ್ಕ್ರೀನ್ ಹಾಕಿ ಮಾಡ್ಬೋದಾ ಅಂತ ಆಲ್ಟರ್ನೇಟಿವ್ ಯೋಚನೆ ಮಾಡಿದ್ವಿ, ಬಟ್ ಇಲ್ಲ, ಅದು ರಿಯಲ್ ಲೊಕೇಶನ್ ಅಲ್ಲಿ ಬರೋ ಅದು ಸ್ಮಾಲ್ ಅಂದ್ರೆ ನಮ್ಮ ಬಜೆಟ್ಗಳಲ್ಲಿ ರಿಯಲ್ ಬಜೆಟ್ ಅಲ್ಲಿ ರಿಯಲ್ ಲೊಕೇಶನ್ ಅಲ್ಲಿ ಶೂಟ್ ಮಾಡೋ ಇಂಪ್ಯಾಕ್ಟು ಬೇರೆ ಕಡೆ ಸಿಗಲ್ಲ. ಸರಿ, ಅನ್ಕೊಂಡಿದ್ದ ಬಜೆಟ್ ಅಲ್ಲಿ ಮುಗಿಸಿದ್ರ ಆಗಿದೆ, ಅದು ಸ್ವಲ್ಪ ಜಾಸ್ತಿ ಆಯ್ತಾ? ಅದು ಎಲ್ಲ ಕಡೆ ಇದ್ದಿದ್ದೆ ಅದು, ಬಟ್ ಔಟ್ಪುಟ್ ಒಂದು ನಾವು ನೋಡಿದಾಗ ಒಂದು ಖುಷಿ ಇರುತ್ತಲ್ವಾ? ಅದು ಆ ಖುಷಿಗೆ ಬೆಲೆ ಕಟ್ಟಕ. ಹೌದು ಹೌದು. ಸೊ ಎಷ್ಟು ಕಾನ್ಫಿಡೆಂಟ್ ಆಗಿದ್ದಾರೆ ನೀವು ಈ ಸಿನಿಮಾ ಬಗ್ಗೆ, ಯಾಕಂದ್ರೆ ಮೊದಲ ಸಿನಿಮಾ? ನನಗೇನೋ ಪ್ರೇಕ್ಷಕರು ಆಶೀರ್ವಾದ ಮಾಡ್ತಾರೆ ಅಂತಂತ ಹೇಳಿ ಭಾಳ ನಂಬಿಕೆ ಇದೆ. ನಿಮ್ಮ ಒಂದು ಕನಸಿನ ಸಿನಿಮಾ ಫಸ್ಟ್ ಸಿನಿಮಾ ಅಂದ್ರೆ ಯಾವಾಗ್ಲೂ ಕೂಡ ಒಂದು ಮೈಲಿಗಲ್ಲಲ್ಲಿ ಮೊದಲ ಚಿತ್ರ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಈ ಫಸ್ಟ್ ಸಿನಿಮಾಗೆ ಆ ಸಿನಿಮಾ ಬಗ್ಗೆ ನೀವೆಷ್ಟು ಕಾನ್ಫಿಡೆಂಟ್ ಆಗಿದ್ದೀರಿ ಆಫ್ಟರ್ ಔಟ್ಪುಟ್ ನೋಡಿದ ನಂತರ? ಯಾವುದೇ ಡೈರೆಕ್ಟರ್ಗೆ ಈ ಪ್ರಶ್ನೆ ಕೇಳಿದ್ರು ಅವ್ರ ಇಂಟರ್ವ್ಯೂ ನನಗೆ ತುಂಬ ಇಷ್ಟ ಆಗಿದೆ ಅಂತಂದ್ರು ಅವ್ರಿಗೆ ಡಿಸ್ಯಾಟಿಸ್ಫ್ಯಾಕ್ಷನ್ ಇದೆ ಇರುತ್ತೆ. ಸೊ ನನಗೂ ಅದೇ ರೀತಿ, ನನಗೆ ಆ ಲವ್ ಹೇಟ್ ರಿಲೇಷನ್ಶಿಪ್ ಇದೆ. ಒಂದ್ಸತಿ ನೋಡಿದಾಗ ತುಂಬ ಇಷ್ಟ ಆಗುತ್ತೆ, ಒಂದ್ಸತಿ ನೋಡಿದಾಗ ಈ ಸೀನ್ ಸ್ವಲ್ಪ ಈ ತರ ಒಂದು ಸ್ವಲ್ಪ ಆ ತರ. ಸೊ ಆ ಫೀಲಿಂಗ್ ಇದ್ದೇ ಇರುತ್ತೆ. ಆಮೇಲೆ ಇವಾಗ ಹೇಳಿದ್ನಲ್ಲ ಮಳೆ ಬಂತು, ಸೊ ಅದೆಲ್ಲ ಯಾರ ಕಂಟ್ರೋಲಲ್ಲೂ ಇಲ್ಲ. ಇವಾಗ ಕೆಲವು ಸತಿ ನಾವು ವೆದರ್ ರಿಪೋರ್ಟ್ ನೋಡಿನೇ ಶೂಟ್ಗೆ ಹೋಗ್ತಿದ್ವಿ, ಅಂದ್ರೆ ಸಡನ್ ಆಗಿ ಮಳೆ ಬಂದಾಗ ನಾವೇನು ಮಾಡ್ಬೇಕಾಗಲ್ಲ ಔಟ್ಡೋರ್ ಎಲ್ಲ ಶೂಟ್ ಮಾಡ್ಬೇಕಾದ್ರೆ. ಸೊ ಈ ಸೀನ್ಗಳನ್ನೆಲ್ಲ ನೋಡಿದಾಗ ಇನ್ನ ಬೆಟರ್ ಮಾಡ್ಬೋದಿತ್ತು ಅನ್ನೋ ಫೀಲಿಂಗ್ ಇದ್ದೇ ಇರುತ್ತೆ. ಬಟ್ ನಾನು ಹೋದ ವಾರ ನಾನು ಇಡೀ ಸಿನಿಮಾ ರಿಯಲ್ ಜೂನಿಗೆ ತೋರಿಸಿ ನಾನು ನೋಡಿದೆ. ಆವಾಗ ನೋಡಿದಾಗ ನನಗೆ ಒಂದು ಅಲ್ಟಿಮೇಟ್ ಒಂದು ಹೆಮ್ಮೆ ಬಂತು. ನಾವು ಇದನ್ನು ಮಾಡಿದ್ವಿ, ನಾವು ಇಷ್ಟು ಚಾಲೆಂಜಸ್ ಇದ್ದು ಏನೂ ಇಲ್ಲದೆ ಇಷ್ಟು ಮಾಡಿದ್ದೀವಿ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇತ್ತು. ಆಮೇಲೆ ನನಗನ್ಸ್ದಂಗೆ ನಾನು ಎರಡು ಅವರ್ ನಾನು ಮಾಡಿದ್ದೀನಿ ಅಂತಲ್ಲ, ಎರಡು ಅವರ್ ಸಿನಿಮಾ ಮಾಡಿ ಜೂನಿ ರಿಯಾಕ್ಷನ್ ನೋಡಾದ್ಮೇಲೆ ನನಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಬಂತು. ಓಕೆ, ಇದೆ ಸಿನಿಮಾನಲ್ಲಿ ಏನೋ ಇದೆ, ಸಿನಿಮಾ ನೋಡಾದ್ಮೇಲೆ ಮನಸ್ಸಲ್ಲಿ ಉಳಿಯುತ್ತೆ ಅನ್ನೋ ಫೀಲಿಂಗ್ ಬಂತು ನನಗೆ. ಐ ಥಿಂಕ್ ಈಗ ಸ್ಪ್ಲಿಟ್ ಪರ್ಸ್ನಾಲಿಟಿ ಅಂದ ತಕ್ಷಣನೇ ಇಲ್ಲ ಜನರಲೈಸ್ ಆಗಿ ಒಂದು ಅಳಕ್ ಇರುತ್ತೆ. ಸ್ಪ್ಲಿಟ್ ಪರ್ಸ್ನಾಲಿಟಿ ಅಂದ್ರೆ ಅವ್ರು ಯಾವ ಥರ ಇರ್ತಾರೆ, ಹೆಂಗ್ ಬಿಹೇವ್ ಮಾಡ್ತಾರೆ ಅಂದ್ರೆ ಸ್ವಲ್ಪ ಸಮಾಜದಿಂದ ಅವ್ರನ್ನ ಬೇರೆಯವರು ಅನ್ನೋ ಥರನೇ ಒಂದು ಪರ್ಸೆಪ್ಷನ್ ಇದೆ. ಸೊ ಅದನ್ನ ಚೇಂಜ್ ಮಾಡೋದಕ್ಕೇನೆ ಈ ಸಿನಿಮಾ ರೆಡಿ ಆಗಿದೆ ಅಂತೇನೋ ಅಂತ ನನ್ಗನ್ಸುತ್ತೆ. ಸೊ ಜೂನಿ ಮೀಟ್ ಮಾಡಿದ ತಕ್ಷಣ ಫಸ್ಟ್ ನಾನು ಏನ್ ಮಾಡಿದೆ ಅಂತಂದ್ರೆ ಈ ತರ ಯಾವ್ಯಾವ ಸಿನಿಮಾಗಳು ಬಂದಿದೆ ಅಂತ ಲಿಸ್ಟ್ ಮಾಡ್ಕೊಂಡು ನೋಡಕ್ ಶುರು ಮಾಡಿದೆ. ಎಲ್ಲದ್ರಲ್ಲೂ ನನ್ನ ಕಾಮನ್ ಏನೋ ಆಗ್ತಿತ್ತು, ಯಾರೋ ಕೊಲೆ ಮಾಡ್ದ ಓ ಸ್ಪ್ಲಿಟ್ ಪರ್ಸನಾಲಿಟಿ, ಏನೋ ಆಗ್ತಿತ್ತು ಹಾರರ್ ಓ ಸ್ಕಿಜೋಫ್ರೆನಿಯಾ. ಸೊ ಮೆಂಟಲ್ ಡಿಸಾರ್ಡರ್ ಯಾವುದೋ ಒಂದು ಈ ತರನೇ ಸೈಕಾಲಜಿಕಲ್ ಥ್ರಿಲ್ಲರ್ ಅಂತ ಒಂದು ಜಾನರ್. ನಾನು ರಿಯಲ್ ಜೂನಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದಾಗ ನನಗೇನು ಅರ್ಥ ಆಯಿತು ಅಂತಂದರೆ ಮೀಡಿಯಾನಲ್ಲಿ ಆ ಸ್ಟಿಗ್ಮಟೈಸ್ ಮಾಡಿದಿರಲ್ಲ, ಅಂದರೆ ನಾವು ಮಾಡೋ ಸಿನಿಮಾಗಳು ಆಮೇಲೆ ಜನಕ್ಕೆ ಅವೇರ್ನೆಸ್ ಇಲ್ಲ, ಆ ಅವೇರ್ನೆಸ್ಸಿಂದ ಫಿಯರ್ ಆಫ್ ದಿ ಅನ್ನೋನ್. ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ನನಗೂ ಸ್ವಿಚ್ ನೋಡ್ಬೇಕಂದ್ರೆ ನನಗೆ ಭಯ ಆಯಿತು. ಬಟ್ ಟೈಮ್ ಹೋಗ್ತಾ ನನಗೇನು ತಿಳಿತು ಅಂತಂದರೆ ಅವರು ನಮಗೆ ಏನೋ ಹಾರ್ಮ್ ಮಾಡಲ್ಲ, ಏನೇ ಇದ್ರೂ ಅವ್ರಿಗೇನೆ ಜಾಸ್ತಿ ತೊಂದರೆ ಆಗುತ್ತೆ. ಇಂಟರ್ನಲ್ ಬ್ಯಾಟಲ್ಸು ಅವ್ರು ತಗೊಳ್ಳೋ ಮೆಡಿಸನ್ಗಳಾಗಲಿ, ಅವ್ರಿಗೆ ಆಗೋ ತೊಂದರೆಗಳಾಗಲಿ, ಅಥವಾ ಅವ್ರು ಸ್ವಿಚ್ ಆದಾಗ ಅವ್ರಿಗೆ ಆಗೋ ಇಮೋಷನ್ಸ್ ಆಗಲಿ. ಸೊ ಇದನ್ನೆಲ್ಲ ನೋಟಿಸ್ ಮಾಡಿದಾಗ ನನಗೆ ಒಂದು ಐಡಿಯಾ ಹಿಂಗೆ ಸ್ಟಾರ್ಟ್ ಆಗಿದ್ದು. ಸೊ ಈ ರೂಟ್ನ ನಾನು ತಗೊಳ್ಳಲ್ಲ. ಇವಾಗ ಕನ್ನಡದಲ್ಲೂ ಬಂದಿದೆ ಆಪ್ತ ಮಿತ್ರ ಎಲೆಕ್ಟ್ರಾನಿಕ್ ಸಿನಿಮಾ ಇದೇ ಕಂಡೀಷನ್ ಮೇಲೆ, ಬಟ್ ಅದರಲ್ಲಿ ದವಾ ಅಂತ ಮಾಡ್ಬಿಟ್ಟು ಈ ತರ ಅನಿಯನ್ ಅಂತ ಬಂತು, ಅದರಲ್ಲೂ ಇದೇ ಕಂಡೀಷನ್. ಆದ್ರೆ ಅದು ಸ್ವಲ್ಪ ಆಕ್ಷನ್ ಸಿನಿಮಾ ಆ ತರ ತೆಗೆದು ತೋರಿಸಿದ್ದಾರೆ. ಜೂನಿ ನೋಡಿದಾಗ ಅವಳು ಯಾರಿಗೂ ಎದ್ದು ಎದೆಗೊಡಿಯಲ್ಲ, ಯಾರಿಗೂ ಏನೂ ಮಾಡಲ್ಲ. ನಾನೇನು ಅಬ್ಸರ್ವ್ ಮಾಡಿದೆ ಅಂತಂದರೆ ಪ್ರೀತಿ ಮಾಡೋದು ಎಲ್ಲರಿಗೂ ಎಷ್ಟು ಕಾಮನ್, ಎಷ್ಟು ಈಸಿಯಾಗಿ ಗ್ರಾಂಟೆಡ್ ಆಗಿ ತೊಗೊಂತೀವಿ. ಅದೊಂದು ಸಿಂಪಲ್ ಇದ್ರಲ್ಲೇ ಎಷ್ಟು ಕಾಂಪ್ಲಿಕೇಟೆಡ್ ಆಗಿದೆ ಅವಳ ಜೀವನ. ಬರೀ ಪ್ರೀತಿ ಮಾಡೋದು ಒಂದೇ ಅಂತಲ್ಲ, ಇವಾಗ ಆಫೀಸಲ್ಲಿ ಹೋಗಿ ಕೆಲಸ ಮಾಡೋದು, ಜೂನಿಗೆ ಅವಳು ಗ್ರಾಫಿಕ್ ಡಿಸೈನಿಂಗ್ ಮಾಡ್ಬೇಕಂತ, ಮಾನಸಿಗೆ ಫ್ಯಾಷನ್ ಇಂಟ್ರೆಸ್ಟ್, ಯಾವ ಕೆಲಸ ಮಾಡ್ತಾಳೆ. ಸೊ ಈ ಗ್ರೌಂಡೆಡ್ ಅಪ್ರೋಚ್ನ ತಗೊಬೇಕಂತ ಸಿನಿಮಾ ರೆಡಿ ಮಾಡ್ಕೊಂಡೆ. ಸೊ ಪೃಥ್ವಿ ಅಂಬರ್ ಅವ್ರನ್ನ ಇಷ್ಟಪಡೋರು ಯಾರು ಅದ್ರಲ್ಲಿ, ಮಾನ್ಸಿನ ಜೂನಿನ? ಪೃಥ್ವಿ ಅಂಬರ್ನ ಸಿನಿಮಾ ನೋಡಿದ್ರೆ ಎಲ್ಲರೂ ಇಷ್ಟಪಡ್ತಾರೆ ಸಿನಿಮಾದಲ್ಲಿ. ಸರ್ ಸಿನಿಮಾ ನೋಡಿದಾಗ ಹೇಳ್ಬೇಕಾದ್ರೆ ಅದು ಕ್ಯೂರೇಬಲ್ ಅಂದ್ರೆ ಇದು ಡಿಸಾರ್ಡರ್ ಟ್ರೀಟ್ಮೆಂಟ್ ಇದೆ, ಅವೈಲಬಲ್ ಇದೆ, ಬಟ್ ಕಂಡೀಷನ್ ಎಷ್ಟು ರೇರ್ ಇದೆ ಅಂತಂದ್ರೆ ಅಷ್ಟು ರಿಸರ್ಚ್ ನಡೆದಿಲ್ಲ ಕಂಡೀಷನ್ ಬಗ್ಗೆ.
ಸೊ ಅವೇರ್ನೆಸ್ ಕಡಿಮೆ. ಸಪೋಸ್ ಯಾರಿಗಾದ್ರೂ ಡಯಾಗ್ನೋಸ್ ಮಾಡ್ಬೇಕಂತಂದ್ರೂ ಜೂನಿಗೆ ಡಯಾಗ್ನೋಸಿಸ್ ತಗೊಳ್ಳೋದಕ್ಕೂ ತುಂಬ ಕಷ್ಟ ಆಗಿತ್ತು. ಅವಳು ಎಷ್ಟೋ ಡಾಕ್ಟರ್ಸ್ ಹತ್ರ ಹೋಗಿರ್ಲು ಯಾವ ಡಾಕ್ಟರ್ಸ್ಗೂ ಐಡೆಂಟಿಫೈ ಮಾಡಕ್ ಆಗಿರ್ಲಿಲ್ಲ. ಸೊ ರಾಂಗ್ ಡಯಾಗ್ನೋಸಿಸ್ ಆಗಿದ್ದು ಸಿಚುವೇಶನ್ಗಳೂ ಇದೆ. ಸೊ ಕಂಡೀಷನ್ ಏನೇ ತುಂಬ ರೇರು, ಅದ್ರ ಬಗ್ಗೆ ರಿಸರ್ಚ್ ತುಂಬ ಕಡಿಮೆ. ಬಟ್ ಕ್ಯೂರ್ ಇದೆ, ಅದ್ರ ಬಗ್ಗೆ ಸಿನಿಮಾ ನೋಡಿ. ಎಸ್ ಸರ್, ಕೊನೆಯದಾಗಿ 9ನೇ ತಾರೀಕು ನಿಮ್ಮ ನಿರ್ಮಾಣದ ಮೊದಲ ಸಿನಿಮಾ ಜೂನ್ ರಿಲೀಸ್ ಆಗ್ತಿದೆ, ಆಡಿಯನ್ಸ್ಗೆ ಏನು ಹೇಳ್ತೀರಾ? ಆಡಿಯನ್ಸ್ಗೆ ಎಲ್ಲರೂ ಫಿಲಮ್ ಬಂದ್ಬಿಟ್ಟು ಥಿಯೇಟರಲ್ಲಿ ಬಂದು ನೋಡಿ, ಎಲ್ಲ ಪ್ರೇಕ್ಷಕರು ನಮ್ಮ ಚಿತ್ರತಂಡಕ್ಕೆ, ಡೈರೆಕ್ಷನ್ ಟೀಮ್ನವರು, ಪ್ರೊಡಕ್ಷನ್ ಟೀಮ್ನವರು ಎಲ್ರಿಗೂ ಒಂದು ಎನ್ಕರೇಜ್ಮೆಂಟ್ ಕೊಡಿ ಅಂತ ಹೇಳಿದ್ದಾರೆ, ಅವ್ರ ಆಶೀರ್ವಾದ ಬೇಕಿದೆ. ಎಸ್ ಸರ್, ನೀವೇನು ಹೇಳ್ತೀರಾ ಮೊದಲ ಸಿನಿಮಾ ಕೂಡ? ಸೊ ನನಗೇನು ಅನಿಸಿದೆ ಅಂತಂದರೆ, ನಾನು ಸಿನಿಮಾನ ಒಂದಷ್ಟು ಜನಕ್ಕೆ ತೋರಿಸಿದಾಗ ಒಬ್ಬೊಬ್ಬರು ಒಂದೊಂದು ಸೀನ್ನ ತೋರಿಸ್ಬಿಟ್ಟು ನನಗೆ ಈ ಸೀನ್ ಇಷ್ಟ ಆಯಿತು, ಈ ಸೀನ್ ಇಷ್ಟ ಆಯಿತು ಅಂತ. ನನಗೆ ಆವಾಗ ರಿಯಲೈಸೇಷನ್ ಆಯಿತು, ಯಾರೇ ಈ ಸಿನಿಮಾ ನೋಡಿದ್ರು ಅವ್ರಿಗೊಂದು ಟೇಕ್ ಅವೇ ಇದೆ. ಆಮೇಲೆ ಅದಕ್ಕಿಂತ ಮುಖ್ಯವಾಗಿ ಎಂಟರ್ಟೈನ್ಮೆಂಟು, ನಾವು ಕಷ್ಟಪಟ್ಟು ಮಾಡಿದ್ವಿ ಅದೆಲ್ಲದನ್ನು ಬಿಟ್ಟು ನನಗೇನು ಅನಿಸಿದೆ ಅಂತಂದರೆ, ದಿಸ್ ಇಸ್ ಅ ಸ್ಟೋರಿ ವಿಚ್ ಡಿಸರ್ವ್ಸ್ ಟು ಬಿ ಹರ್ಡ್. ಆ್ಯಂಡ್ ಆ ರೀಸನಿಗೆ ಒಂದು ಚಾನ್ಸ್ ಅಂದರೆ ಒಂದು ಸತಿ ಬಂದು ನೋಡಿ ಅಂತ ನಾನು ಹೇಳ್ತೀನಿ. ಆಮೇಲೆ ಇಷ್ಟ ಆಯಿತು ಇಷ್ಟ ಆಗಿಲ್ಲದೆ ಇರೋದು ಅದು ಸೆಕೆಂಡರಿ, ಇದು ನನ್ನ ಪರ್ಸ್ಪೆಕ್ಟಿವ್. ಇಟ್ ಇಸ್ ಅ ಸ್ಟೋರಿ ವಿಚ್ ಡಿಸರ್ವ್ಸ್ ಟು ಬಿ ಹರ್ಡ್. ಮೇಲ್ನೋಟಕ್ಕೆ ಎಷ್ಟು ಸಿನಿಮಾದ ಅಳತೆಯನ್ನು ನಾವು ಇದಾಗ್ತೀವೋ, ಬಟ್ ಅದ್ರ ಒಳದಲ್ಲಿ ಅದ್ರ ಒಳಗಡೆ ತುಂಬ ಡೆಪ್ತ್ ಆಗಿದೆ ಸಿನಿಮಾದ ಮ್ಯಾಟರ್. ಸೊ ನಾವು ಕೂಡ ಕಾಯ್ತಾ ಇದ್ದೀವಿ. ಆ್ಯಸ್ ಐ ಸೆಡ್, ನನಗೆ ಟೀಸರ್ ಸಾಂಗ್ಸ್ ತುಂಬಾ ಇಷ್ಟ ಆಯಿತು, ಎಸ್ಪೆಷಲಿ ಸೆಕೆಂಡ್ ಟೀಸರ್, ಮೊನ್ನೆ ಬಿಟ್ಟಿದ್ದ ಟೀಸರ್, ನನಗೆ ಅದು ತುಂಬ ಇಷ್ಟ ಆಯಿತು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಟೈಮ್ ಕೊಟ್ಟಿದ್ದಕ್ಕೆ. ಲೆಟ್ಸ್ ಸಕ್ಸಸ್ ಮೀಟಲ್ ಮೀಟ್ ಆಗೋಣ, ಥಿಯೇಟರ್ ಹತ್ರನೂ ಮೀಟ್ ಆಗೋಣ. ಥ್ಯಾಂಕ್ ಯು ಸೋ ಮಚ್, ಆಲ್ ದ ಬೆಸ್ಟ್.